Hi everyone, this is Anusha and welcome to my channel. Yeah, again, ಸ್ವಲ್ಪ ದಿನ ಗ್ಯಾಪ್ ಆದಮೇಲೆ ಐ ಆಮ್ ಫಿಲ್ಮಿಂಗ್ ದ ವಿಡಿಯೋ, ಗೊತ್ತಿಲ್ಲ, ಈ ನಡುವೆ ಐ ಆಮ್ ಬಿಕಮಿಂಗ್ ಲೇಜಿ ಅಂತ ಹೇಳ್ಬೋದು. ಸೊ ಸ್ವಲ್ಪ ದಿನ ನಾನೇ ಲೈಕ್ ಬ್ರೇಕ್ ಬೇಕು ಆ ಥರ ಅಂದ್ಕೊಂಡೆ. ಅದಾದಮೇಲೆ ಐ ಡೋಂಟ್ ನೋ, ಮತ್ತೆ ಲಾಸ್ಟ್ ವೀಕಿಂದ ಲೈಕ್ ಫಿಲ್ಮ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು ಅಂತ ಐ ಡಿಡಂಟ್. ಆ್ಯಂಡ್ ಈಗ ಟೈಟಲ್ ತಮ್ಲೈನ್ ನೋಡಿ ನಿಮಗೆ ಗೊತ್ತಾ ಇರುತ್ತೆ, ಪ್ರೀತಮ್ ಬರ್ತ್ಡೇ ಈಸ್ ಆನ್ ಸಂಡೇ ಆ್ಯಂಡ್ ಟುಡೇ ಈಸ್ ವೆಡ್ನಸ್ಡೇ. ಲಿಟ್ರಲಿ ನಾನು ಲಾಸ್ಟ್ ವೀಕಿಂದ ಶಾಪಿಂಗ್ ಹೋಗಬೇಕು, ಲೈಕ್ 10 ಡೇಸಿಂದ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡು ಹೇಳ್ದಂಗೆ ವೀಡಿಯೋಸು ಮಾ ಫಿಲ್ಮ್ ಮಾಡಲಿಲ್ಲ, ಶಾಪಿಂಗೂ ಹೋಗಲಿಲ್ಲ, ಏನೂ ಇಲ್ಲ. ಸೊ ಲೈಕ್ ಮನೇಲೇ ಇದ್ದೀನಿ ಆ ಥರ ಆಯಿತು. ಈಗ ಜಸ್ಟ್ ಹಾರ್ಡ್ಲಿ 2-3 ಡೇಸ್ ಲೆಫ್ಟ್ ಅಷ್ಟೇ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈಸ್ ಇಸ್ ಬರ್ತ್ಡೇ ಆ್ಯಂಡ್ ಐ ಡೋಂಟ್ ನೋ ವಾಟ್ ಐ ವಿಲ್ ಡೂ, ಹವ್ ಐ ವಿಲ್ ಮೇಕ್ ಇಟ್ ಅಂತ ಒಂದು ಇನ್ನೊಂದು ನನಗೆ ಒಂದು ಐಡಿಯಾ ಇತ್ತು. ಅವ್ನ ಬರ್ತ್ಡೇ ಶಾಪಿಂಗ್ ಹಿಂಗಿಂಗ್ ಮಾಡ್ಬೇಕಂತ ಲಾಸ್ಟ್ ನಮ್ಮ ಆ್ಯನಿವರ್ಸರಿ ಆದಾಗಲೇ ನನಗೆ ಪ್ಲ್ಯಾನ್ ಇತ್ತು ಅವ್ನ ಬರ್ಡೇಗೆ ನಾನು ಏನು ತೊಗೋಬೇಕು ಏನು ಅಂತ. ಹಿಸ್ ಬರ್ತ್ ಡೇಟ್ ಇಸ್ 9 ಆಯಿತಾ, ಸೊ 9 ಗಿಫ್ಟ್ಸ್ ಕೊಡೋಣ, ಏನಾದ್ರು ಸ್ಮಾಲ್ ಸ್ಮಾಲ್ ಚೋಟೂಸ್ ಆ ಗಿಫ್ಟ್ಸ್, 9 ಗಿಫ್ಟ್ಸ್ ಏನಾದ್ರು ಪ್ಯಾಕ್ ಮಾಡಿ 9 ಬಾಕ್ಸಸ್ ಥರ ಅವ್ನಿಗೆ ಸರ್ಪ್ರೈಸ್ ಆಗುತ್ತೆ, ಏನಪ್ಪ ಇದು ಅನ್ನೋ ಥರ. ಸೊ ಹಂಗೆ ಮಾಡೋಣ ಅಂದ್ಕೊಂಡೆ. ಸೀರಿಯಸ್ ಆಗಿ ಗೊತ್ತಿಲ್ಲ, ಲಾಸ್ಟ್ ವೀಕ್ ಹೇಳ್ದಂಗೆ ಎಲ್ಲೂ ಹೋಗಿಲ್ಲ, ಏನೂ ಇಲ್ಲ, ಮನೇಲೇ ಇದ್ದೀನಿ. ಒಂದು ಕಡೆ ಕುತ್ಕೊಂಡು ಪೇಪರ್ ಪೆನ್ ಇಟ್ಕೊಂಡ್ರೆ ಐಡಿಯಾಸ್ ಬರುತ್ತೆ ಅಥವಾ ಏನು ಕೊಡ್ಬೋದು ಅದೆಲ್ಲ ಬರುತ್ತೆ, ನಾನು ಅದೆಲ್ಲ ಮಾಡೇ ಇಲ್ಲ. ಹೇಳ್ದಂಗೆ ಲೇಜಿ ಆಗಿ ಸುಮ್ಮನೆ ಸೋಮಾರಿ ಕಟ್ಟೆ ಥರ ಬಿತ್ಕೊಂಡು ಒದ್ದಾಡ್ಕೊಂಡು ಮನೇಲಿ ಹಂಗಿದ್ದೆ. ಸೊ ಈಗ ರೈಟ್ ನಾವು ನಂಗೆ ಏನು ಫ್ಲ್ಯಾಶೇ ಆಗ್ತಿಲ್ಲ, ಏನು ಕೊಡೋದು, ಇದು ಇದೆ ಅದು ಇದೆ, ಏನು ಮಾಡೋದು ಅಂತ. ಬಟ್ ನಂಗೆ ಒಂದು ಎರಡಂತೂ ಮೈಂಡಲ್ಲಿದೆ, ನನಗೆ ಆ್ಯನಿವರ್ಸರಿ ಟೈಮಿಂದನು ಎರಡು ಥಿಂಗ್ಸ್ ಮೈಂಡಲ್ಲಿದೆ. ಒಂದು ಐ ವಾಂಟ್ ಟು ಗಿವ್ ಹಿಮ್ ಅ ಸನ್ಗ್ಲಾಸ್, ಲಕ್ಸುರಿ ಸನ್ಗ್ಲಾಸ್ ಅಂದ್ಕೊಂಡೆ ಫಸ್ಟು. ಆಮೇಲೆ ಅಷ್ಟು ಒಂದೇನೋ ಅವನ ಮೈಂಡಲ್ಲಿತ್ತು, ಒಂದು ಬ್ರ್ಯಾಂಡ್ದು ಒಂದು ಸನ್ಗ್ಲಾಸ್. ಆಮೇಲೆ ಅಷ್ಟೊಂದು ಎಕ್ಸ್ಪೆನ್ಸಿವ್ದು ಬೇಡ, ಫಸ್ಟ್ ಟೈಮ್ಗೆ ಅದು ಬೇಡ, ನೆಕ್ಸ್ಟ್ ಯಾವಾಗಾದ್ರು ನೋಡೋಣ. ಯಾವ್ದು ಕೊಡೋದು ಅಂತ ಹಂಗೆ ನೋಡ್ಬೇಕಾದ್ರೆ ಐ ಸಾ ಓಕ್ಲೆ ಸನ್ಗ್ಲಾಸ್ ಆ್ಯಂಡ್ ಆ ಟೈಪು ಪ್ರೀತಮ್ ಹತ್ರ ಇದೆ, ಬಟ್ ಇಟ್ಸ್ ನಾಟ್ ಓಕ್ಲೆ. ಬಟ್ ಅದು ಸಿಗ್ನೇಚರ್ ಓಕ್ಲೆ ಲುಕ್, ಲೈಕ್ ಕಲರ್ಫುಲ್, ಒಂಥರ ಫಂಕಿ ಆಗಿರೋದು ಆ್ಯಂಡ್ ರೈಡಿಂಗ್ ಗ್ಲಾಸ್ ಅನ್ಸುತ್ತೆ ಅದೆಲ್ಲ, ಲೈಕ್ ರೈಡರ್ಸ್ ಇರ್ತಾರಲ್ಲ ಆ ಥರ. ಬಟ್ ಪ್ರೀತಮ್ ಏನು ರೈಡಿಂಗ್ ಹೋಗಲ್ಲ, ಆದರೂ ಮಾರ್ನಿಂಗ್ ಹಿಸ್ ಆಫೀಸ್ ಇಸ್ ಲಾಂಗ್ ಡಿಸ್ಟೆನ್ಸ್ ಫ್ರಮ್ ಮೈ ಹೋಮ್, ಸೊ ಮಾರ್ನಿಂಗ್ ಈವ್ನಿಂಗ್ ಅವನಿಗೊಂಥರ ಲಾಂಗ್ ಡಿಸ್ಟೆನ್ಸ್ ರೈಡೇ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ನೋಡಿದೆ ಆ್ಯಂಡ್ ಒಂಥರ ಇಂಡೈರೆಕ್ಟಾಗಿ ಅದನ್ನು ತೋರ್ಸ್ ಹತ್ರ ಅಥವಾ ಕೇಳೋ ಥರ ಏನೋ ಮಾಡಿದೆ, ಹಿ ಲೈಕ್ಡ್ ಆಯಿತಾ. ಸೊ ಅದಕ್ಕೆ ಓಕೆ ಅದೊಂದು ಕೊಡಲೇಬೇಕು ಪಕ್ಕ ಅಂತ ಡಿಸೈಡ್ ಆದೆ. ಸೊ ಅದಾದಮೇಲೆ ಇನ್ನೊಂದು, ಇಟ್ಸ್ ಹೈ ಟೈಮ್ ನಾವು, ಐ ವಾಂಟ್ ಟು ಗಿವ್ ಹಿಮ್ ಬ್ರಿಕ್ ಇನ್ ಸ್ಟಾಕ್ಸ್. ಐ ವಾಂಟ್ ಟು ಗಿವ್ ಹಿಮ್ ಬಿಕಾಸ್ ವೆದರ್ ಹಿ ವಿಲ್ ಯೂಸ್ ಇಟ್ ಆರ್ ನಾಟ್, ಅವನಿಗದು ಏನದು ಹೊರಟಿದೆ, ಅದೇನಂತಾರ ಸೋಲ್ ತುಂಬ ಹಾರ್ಷ್ ಇದೆ ಅಂತ, ಯೂಸ್ ಮಾಡ್ತಾನೋ ಬಿಡ್ತಾನೋ ನಂಗೆ ಗೊತ್ತಿಲ್ಲ. ಇಟ್ಸ್ ಹೈ ಟೈಮ್ ಐ ವಾಂಟ್ ಟು ಗಿಫ್ಟ್ ಹಿಮ್ ಬಿಕಾಸ್ ತುಂಬ ದಿನದಿಂದ ಐ ಆಮ್ ಐಯಿಂಗ್ ಆನ್ ಇಟ್. ಒಂದೆರಡು ಸರಿ ಮಾಲ್ ಕರ್ಕೊಂಡೋಗಿ ತೊಗೊಂಡ್ರು ಅಂತ ತೊಗೊಳ್ಳಿಲ್ಲ. ಸೊ ಈಗ ನಾನೇ ಗಿಫ್ಟ್ ಮಾಡ್ಬಿಡ್ತೀನಿ ಅವನಿಗೆ, ಅವ್ನಿಗೆ ಇಷ್ಟ ಆಗುತ್ತೋ ಯೂಸ್ ಮಾಡ್ತಾನೋ ಬಿಡ್ತಾನೋ. ಬಿಕಾಸ್ ಮೇ ಬಿ ಅವ್ನು ಇಟ್ಸ್ ಮೋರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ನನ್ನ ಕಂಫರ್ಟ್ ಇಲ್ಲ ಅಂತ ಮೇ ಬಿ ಅವ್ನು ಬೇಡ ಬೇಡ ಅಂತಿದ್ದೇನೋ. ಬಟ್ ನೌ ಇಟ್ಸ್ ಟೈಮ್, ಐ ವಾಂಟ್ ಟು ಗಿಫ್ಟ್ ಹಿಮ್. ಸೊ ಇದೆರಡು ಗಿಫ್ಟ್ ನನ್ನ ಮೈಂಡಲ್ಲಿದೆ. ಸೊ ಇನ್ನು ಮಿಕ್ಕಿದ್ದು 9 ಗಿಫ್ಟ್ಸ್ ಆಗುತ್ತೋ ಇಲ್ವೋ 5 ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಈಗ 5 ಅಲ್ಲಿ ಯಾವುದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಇದೆರಡಂತೂ ಫಿಕ್ಸ್ ಆಗಿದೆ, ಇದೆರಡಂತೂ ಶಾಪ್ ಮಾಡೋಕ್ಕೆ ಹೋಗಬೇಕು. ಸೊ ಓಕ್ಲೆ ಸನ್ಗ್ಲಾಸಸ್ ಎಕ್ಸ್ಕ್ಲೂಸಿವ್ ಆಗಿ ನನಗೆ ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಇರೋದೆ ನಾನು ನೋಡಬೇಕಿತ್ತು. ಸೊ ಅದು ಎಲ್ಲೂ ಇಲ್ಲ, ನನ್ನ ಮನೆಯಿಂದ ತುಂಬನೇ ದೂರ. ನಾನು ಸರ್ಚ್ ಮಾಡಿ ಅದಾರು ಮಾಡಿದೆ ಲಾಸ್ಟ್ ವೀಕ್, ಲೇಜಿಯಾಗಿ ಮಲ್ಕೊಂಡು ಬಿತ್ಕೊಂಡು ಅದಾರು ಮಾಡಿದ್ದೀನಿ. ಬಿಕಾಸ್ ಸರ್ಚ್ ಮಾಡಿ ಓಕ್ಲೆ ಸನ್ಗ್ಲಾಸ್ ಅಶೋಕ್ ನಗರ್ ನಾಗಾರ್ಜುನ್ ಹೋಟೆಲ್ ಆಪೋಸಿಟ್ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರ್ ಇದೆ, ಅಲ್ಲಿ ತುಂಬಾ ಕಲೆಕ್ಷನ್ ಇದೆ. ಅವ್ರು ನಂಗೆ ವಿಡಿಯೋ ಮಾಡಿ ನಿಮ್ಗೆ ಯಾವ ಥರ ಬೇಕು ಏನು ಎಲ್ಲ ಕೇಳಿ ಎಲ್ಲ ನಾನು ಆಲ್ರೆಡಿ ವಿಚಾರಿಸಿದ್ದೀನಿ. ಸೊ ಅಲ್ಲಿಗೆ ಹೋಗ್ಬೇಕು ಈಗ. ನಮ್ಮ ಮನೆಯಿಂದ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್, ಐ ತಿಂಕ್ 1/2 ಅವರ್ ಮೇಲೆ ತೊಗೊಳುತ್ತೆ ಅನಿಸುತ್ತೆ ರೀಚ್ ಆಗೋದಕ್ಕೆ. ಸೊ 2 ಡೇಸಿಂದ ಅವ್ರಿಗೂ ಬರ್ತೀನಿ ಅಂತ ಹೋಗಿಲ್ಲ. ಸೊ ಈಗ ಅಲ್ಲಿಗೆ ಹೋಗಬೇಕು. ನಾನು ಅಂದ್ಕೊಂಡೆ ನಾನು ಇದನ್ನು ಲೈಕ್ ಲಾಸ್ಟ್ 1-10 ಡೇಸ್ ಇರೋಂಗೆ ಓಕ್ಲೆ ಗ್ಲಾಸ್ ತಂದು ಇಟ್ಬಿಡ್ತೀನಿ, ಬಿಕಾಸ್ ಎಕ್ಸ್ಚೇಂಜ್ ಅದೆಲ್ಲ ಇಲ್ಲ. ನನ್ನ ಸೆಲೆಕ್ಷನ್, ನನ್ನ ಗಿಫ್ಟು, ಓಕೆ ನನಗೆ ಯಾವ ಥರ ಇಷ್ಟ ಆಗುತ್ತೆ, ನನ್ನ ಒಂದಿದೆ ನನಗೆ ಒಂದು ಬ್ಲೂ ಶೇಡ್ ಆ ಥರ ಕೊಡಬೇಕಂತ. ಸೊ ಅದು ಅವನಿಗೂ ಇಷ್ಟ ಲೈಕ್ ತಿಳ್ಕೊಂಡಿದ್ದೀನಿ ನಾನು. ಹಾಗಾಗಿ ಅದು ತೊಗೊ ಬಂದುಬಿಡೋಣ ಅಂದ್ಕೊಂಡಿದ್ದೆ. ತೊಗೊಬಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಬ್ರಿಕ್ ಇನ್ ಸ್ಟಾಕ್ಸ್ ಹೋಗೋಣ. ಯಾಕೆ ಅಂದರೆ ಬ್ರಿಕ್ ಇನ್ ಸ್ಟಾಕಲ್ಲಿ ಫೂಟ್ವೇರ್ ನಮ್ಮದು 1 ಸೈಜ್ ಚಿಕ್ಕ ತೊಗೋಬೇಕು, ಇಟ್ ರನ್ಸ್ ಲಾರ್ಜ್ ಸೈಜ್ ಅನಿಸುತ್ತೆ. ಹಾಗಾಗಿ ಪ್ರೀತಮ್ದು 42 ಅಥವಾ ಬ್ರಿಕ್ ಇನ್ ಸ್ಟಾಕಲ್ಲಿ 38 ತೊಗೋಬೇಕು. ಇಫ್ ಯು ಆರ್ 40-41 ಬ್ರಿಕ್ ಇನ್ ಸ್ಟಾಕಲ್ಲಿ 38-39 ನಿಮಗೆ ಫಿಟ್ ಆಗುತ್ತೆ. ಸೊ ಅದಕ್ಕೆ ನಂಗೆ ಅದು ಒಂಥರ ಕನ್ಫ್ಯೂಷನ್ ಇತ್ತು. ಸೊ ಅದು ಎಕ್ಸ್ಚೇಂಜ್ ಇದೆ, 14-15 ಡೇಸ್ ಬ್ರಿಕ್ ಇನ್ ಸ್ಟಾಕ್ ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಚೇಂಜ್. ಹಾಗಾಗಿ ಅವ್ನ ಬರ್ತ್ಡೇ ಹತ್ತಿರ ಇರೋಂಗೆ ಹೋಗಿ ತೊಗೊಳ್ಳೋಣ ಅಂದ್ಕೊಂಡೆ. ಈಗ ಎರಡು ಏನು ಕೆಲಸನೂ ಮಾಡಿಲ್ಲ. ಸೊ ಈಗ ಎರಡು ನಿಯರ್ ಬೈ ಹೋಗಬೇಕು. ಈಗ ಫಸ್ಟು ನಾನು ಓಕ್ಲೆ ಸನ್ಗ್ಲಾಸ್ಗೆ ಹೋಗಿ ಸನ್ಗ್ಲಾಸ್ ಪರ್ಚೇಸ್ ಮಾಡಿ ಆಮೇಲೆ ಅಲ್ಲೇ ಕೋರಮಂಗಲ ನೆಕ್ಸಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ.
ನೀನು ಎಕ್ಸಸ್ ಮಾಲ್ಗೆ, ಬಿಕಾಸ್ ನಾನು ಸ್ವಲ್ಪ ಮಾಲಲ್ಲಿ ಬೇರೆ ಏನೋ ಸ್ವಲ್ಪ ನೋಡಬೇಕು, ಆ ಸ್ಟೋರ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಮಾಲಲ್ಲಿ, ಬಟ್ ಒಂದು ಸರಿ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲೇ ಹೋಗಿ ಬ್ರಿಕ್ ಇನ್ ಸ್ಟಾಕ್ ತೊಗೊಳ್ಳೋಣ ಅಂತ. ಆ್ಯಂಡ್ ಇನ್ನೊಂದು ಏನು ಟ್ವಿಸ್ಟ್ ಅಂದರೆ, ಪ್ರೀತಮ್ ಇಸ್ ನಿಯರ್ ಟು ಕೋರಮಂಗಲ, ಸೊ ನಾನು ಇವಾಗ ಹೋಗ್ತಿದ್ದೀನಿ ಅಲ್ಲಿಗೆ. ನಾನು ನೋಡೋಣ, ಕರೆಯೋಣ ಅವನ್ನ, ಇದಿನ್ನೂ ಪ್ಲ್ಯಾನ್ ಏನೂ ಇಲ್ಲ. ಸೊ ಕರೆಯೋಣ ಅವನ್ನ, ಕರೆದು ಏನಾದ್ರು ನನಗೆ ಅಷ್ಟು ಸೈಜಸ್ ಕನ್ಫ್ಯೂಷನ್ ಆದರೆ ನಾನು ಇಲ್ಲೇ ಫೋರಮಲ್ಲಿ ಇದ್ದೀನಿ ಬಾ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತೀನಿ. ಇಫ್ ಹಿ ಕಮ್ಸ್ ಸರ್ಪ್ರೈಸ್, ಅದೆಲ್ಲ ಪಕ್ಕಕ್ಕಿಟ್ಟು ಐ ವಿಲ್ ಗೆಟ್ ಹಿಮ್ ಲೈಕ್ ಫುಟ್ವೇರ್ ಅಷ್ಟೇ. ಇದು ಒಂದು ಲೈಕ್ ಪ್ಲ್ಯಾನ್ ಬಿ ಥರ ನೋಡೋಣ. ಫಸ್ಟ್ ಹೋಗಿ ಸನ್ಗ್ಲಾಸ್ ತಗೊಳ್ಳೋಣ, ಆಮೇಲೆ ಫೋರಮ್ಗೆ ಹೋಗೋಣ. ವಿಲ್ ಗೆಟ್ ಹಿಮ್ ಸನ್ಗ್ಲಾಸ್ ಆ್ಯಂಡ್ ಸ್ಲಿಪ್ಪರ್ ಲೈಕ್ ಫುಟ್ವೇರ್. ದಟ್ಸ್ ದ ಪ್ಲ್ಯಾನ್ ಫಾರ್ ದ ನರ್ವ್. ಆ್ಯಂಡ್ ಇದೆ ನನ್ನ ಬರ್ತ್ಡೇ ಗಿಫ್ಟ್ಸ್ ಅವನಿಗೆ, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಗಿಫ್ಟ್ಸು. ಸೊ ಬೇರೆ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ನೋಡೋಣ ವಾಟ್ ಐ ವಿಲ್ ಗೆಟ್, ವಾಟ್ ಐ ವಿಲ್ ಡೂ. ಆ್ಯಂಡ್ ಯಾ, ಸಾಕು ಇಷ್ಟು ಬ್ಲಾಬ್ಲರ್, ನಿಮ್ಮೆಲ್ರಿಗೂ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಇಷ್ಟೊಂದು ಡ್ರ್ಯಾಗ್ ಮಾಡಿ ಹೇಳೋ ಇದಿಲ್ಲ, ಬಟ್ ನನಗೆ ಎಲ್ಲ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಇದಾಗ್ತಿರುತ್ತೆ. ಸೊ ಹಂಗಾಗಿ ಜಾಸ್ತಿ ಮಾತಾಡಿ ಪಟಪಟ ಅಂತ ಬೇಗ ಹೇಳಿಬಿಡ್ತೀನಿ. ಆ್ಯಂಡ್ ಐ ಆಮ್ ನಾವು ಆಲ್ರೆಡಿ ರೆಡಿ. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಟೋಟ್ ಬ್ಯಾಗ್ ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ವಿಚ್ ಈಸ್, ನಾನು ಇದನ್ನು ಯಾವಾಗ ಹಾಕ್ಕೊಂಡಿದ್ದೆ ಡ್ರೆಸ್ ಲಾಸ್ಟ್ ಟೈಮ್ ನಾನು ಹಾಕ್ಕೊಂಡಾಗ ಇಟ್ ವಾಸ್ ವ್ಯಾಲೆಂಟೈನ್ಸ್ ಡೇ. ಯಾ, ದಿಸ್ ವ್ಯಾಲೆಂಟೈನ್ಸ್ ಡೇ ಡ್ರೆಸ್ ಆ್ಯಂಡ್ ಐ ಆಮ್ ರೆಡಿ ನೌ. ಈಸ್ ಅಪ್ ನೌ ಆಲ್ರೆಡಿ. Come now, let's go. ಈ ಸ್ಟೈಲ್ ಕನ್ನಡ ಬರುತ್ತಾ? ಇಟ್ಸ್ ಓಕೆ, ದೆನ್ ವಿಲ್ ಮ್ಯಾನೇಜ್ ಇನ್ ಇಂಗ್ಲೀಷ್ ಓನ್ಲಿ. ವಾಂಟ್ ಟು ಗಿಫ್ಟ್ ಹಿಮ್, ಸೊ ಐ ವಾಸ್ ಲುಕಿಂಗ್ ಫಾರ್ ದಿಸ್ ಟೈಪ್. ಯಾ, ದಿಸ್ ಇಸ್ ದ ಒನ್ ಐ ವಾಸ್ ಲುಕಿಂಗ್ ಫಾರ್, ಸ್ಪೆಷಲಿ ದಿಸ್ ಬ್ಲೂ ಕಲರ್. ಯಾ, ಬಟ್ ಯು ಸಜೆಸ್ಟ್ ಮೀ ವೆದರ್ ಟು ಗೋ ಫಾರ್ ದಿಸ್ ಒನ್ ಆರ್ ಶುಡ್ ಐ ಸಿ ಎನಿ ಅದರ್. ಇದೇ ಇರಲಿ ಬಿಡಿ, ಬ್ಲೂ ಒನ್ ಇರಲಿ. ತುಂಬ ನೋಡಿದ್ರೆ ಆಮೇಲೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೆ. ಇನ್ ಅ ಮಿನಿಟ್ ಎವ್ರಿಥಿಂಗ್ ಈಸ್ ಡನ್. ಲಿಟ್ರಲಿ ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಐ ಆಮ್ ಡನ್ ಅನಿಸ್ಬಿಡ್ತು. ಸ್ಟಾರ್ಟಿಂಗ್ ಹಾಫ್ ವೇ ಅನಿಸ್ತಿಲ್ಲ. ಇನ್ನೇನು ರೆಸಿಡೆನ್ಸಿ ರೋಡ್ ರೀಚ್ ಆಗೋಷ್ಟರಲ್ಲಿ ತುಂಬ ಟ್ರಾಫಿಕ್, ಲೈಕ್ ಒಂದು 15 minutes ಲೈಕ್ ಟ್ರಾಫಿಕಲ್ಲೇ ಹೋಯಿತು. ಬಟ್ ಬಂದ ತಕ್ಷಣ ಚಕ್ಕ ಚಕ್ ಅಂತ ಆಗೋಯ್ತು, ನೋಡಿದೆ, ಇಷ್ಟಪಟ್ಟೆ ತೊಗೊಂಡೆ. ಆ್ಯಂಡ್ ಇನ್ನೊಂದೇನಂದರೆ, ಅವ್ರು ನನಗೆ ಈ ಥರ ಗಿಫ್ಟಿಂಗ್ ಅಂತ ಅಂದಿದ್ದಕ್ಕೆ, ಅವ್ರು ನನಗೆ 2-3 days ಲೈಕ್ ಏನಾರು ಎಕ್ಸ್ಚೇಂಜ್ ಇದ್ದರೆ ಬರ್ಬೋದಾ ಅಂದಿದ್ದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಪ್ರೀತಮ್ ಡಿಡೆಂಟ್ ಲೈಕ್ ಅಥವಾ ಆ ಥರ ಏನಾರು ಆದರೆ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಬರ್ಬೋದು, ಎಕ್ಸ್ಚೇಂಜ್ ಇದೆ ಅಂತ ಲೈಕ್ ನಂಗೆ ಕೊಟ್ಟಿದ್ದಾರೆ. ಏನು ಟ್ಯಾಗ್ ಏನು ತೆಗಿಬಾರ್ದು, ಬಿಲ್ ನಥಿಂಗ್, ಏನು ಮಾಡಿದ್ರೆ ಹಿಂಗೆ ತೊಗೊಂಡು ಬಂದರೆ ಒಂದು 4 days ಒಳಗಡೆ ಕೊಡ್ತೀನಿ ಅಂತ. ಸೊ ಐಮ್ ಹ್ಯಾಪಿ ಆ್ಯಕ್ಚುಲಿ ಅವ್ರು ಇದು ಹೇಳಿದ್ರು ಅಂತ. ನಾನು ಅಂದೆ ಇನ್ನೊಂದು 2-3 days ಬರ್ತ್ಡೇ ಇದೆ, ಅಷ್ಟರಲ್ಲೇ ಏನಾದ್ರು ಎಕ್ಸ್ಚೇಂಜ್ ಇದ್ದರೆ ಬರ್ತೀನಿ ಅಂತ. ಯಾ, ನಾವು ಐ ಆಮ್ ಗೋಯಿಂಗ್ ಫಾರ್ ಕೋರಮಂಗಲ ಫೋರಮ್, ಪ್ರೀತಮ್ಗೆ ಬಾ ಅಂತ ಪ್ಲೀಸ್ ಅಂತ ಹೇಳಿದ್ದೀನಿ, ಆದರೆ ಬರ್ತೀನಿ ಅಂದಿದ್ದಾನೆ. ಬಟ್ ಇಲ್ಲಿ ರೈಡೇ ತೊಗೊಳ್ತಾ ಇಲ್ಲ, ಏನಿಲ್ಲ, ಇಲ್ಲಿ ನಾವು 20 minutes ಆಗುತ್ತೆ ಅಷ್ಟೇ, 15-20 minutes ಬಿಕಾಸ್ ಆಫ್ ಟ್ರಾಫಿಕ್, 20 minutesು ಫೋರಮ್. ಬಟ್ ಯಾರೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಗುರು, ಒಂದು ಕಡೆ ಆಟೋ ಯಾರೂ ಎಕ್ಸೆಪ್ಟ್ ಮಾಡ್ತಿಲ್ಲ, ಆದರೂ ನಗು ಬರ್ತಿದೆ. ಯಾಕಂದರೆ ಡಿಫೆಂಡರ್ ಇದೆ ನನ್ನ ಮುಂದೆ, ಪ್ರೀತಮ್ ಕನಸಲ್ಲಿ ಈ ಟುಕ್ ಡಿಫೆಂಡರ್ ಅಂತೆ, ಸೆಲ್ಫ್ ಗಿಫ್ಟ್ ಅಂತೆ. ಆದರೆ ನಾನು ಕಣ್ಣು ಮುಚ್ಕೊಂಡೆಲ್ಲ ಹೋಗಿ ಅವನಿಗೇನೋ ಸರ್ಪ್ರೈಸ್ ಮಾಡಿದೆ, ಬರ್ತ್ಡೇಗೋ ಏನೋ ಅಂದ್ರೆ ಆ್ಯನಿವರ್ಸರಿಗೋ ಕನ್ಸು ಬಿದ್ದಿತ್ತು ಅಂದ. ಸೊ ಆ ಡಿಫೆಂಡರ್ ನೋಡ್ತಾ ಇದ್ರೆ ನಂಗೆ ನಗು ಬರ್ತಿದೆ. ಇಲ್ವೇ ಮೇ ಬಿ, ಅದಕ್ಕೆ ಇಲ್ಲೆಲ್ಲೂ ಬುಕಿಂಗ್ಸೇ ತಾಕ್ತಾ ಇಲ್ಲ, ಲೈಕ್ ತೊಗೊಳ್ತಾ ಇಲ್ಲ ಯಾರು. ನೋಡೋಣ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಟ್ರೈ. ಫೈನಲಿ ಆಟೋ ಸಿಗಲಿಲ್ಲ, ಐ ಬುಕ್ ದ ಮಿನಿ, ಬಟ್ ಅದು 15 minutes ಅಂದರೆ ಅವ್ರಿಗೂ ತುಂಬ
ತುಂಬ ಟ್ರಾಫಿಕ್ ತೋರಿಸ್ತಾ ಇದೆ ಇಲ್ಲಿ ಬರೋದಕ್ಕೆ. ಸೊ ಇಲ್ಲಿ ತುಂಬಾ ಇದೆ, ಕಾರ್ನರ್ ಹೌಸ್ ಇದೆ, ತುಂಬಾ ಫುಡ್ ಇದು ಫುಡ್ ಸ್ಟ್ರೀಟ್ ಥರ ಇದೆ. ಬಟ್ ಓ ಮೇಘನೂ ಇದೆಯಾ, ಮೇಘನ ಫುಡ್ಸ್, ಮೇಘನ ಬಿರಿಯಾನಿನೂ ಇದೆ. ಬಟ್ ಇವಾಗ ಹೋಗಿ ಏನಾರು ತಿನ್ನಲ್ಲ ಅಂತ, ಅವ್ರು ಇನ್ನೂ 15 ಮಿನಿಟ್ಸ್ ಬರೋದು. ಬ್ಯಾಸ್ಕಿನ್ ರಾಬಿನ್ಸ್ ಕಾರು ಹೋಗ್ತೀನಿ ನಾನು. ಒನ್ಸ್ ಫಾರ್ ಆಲ್ ಫೋರಮ್ ಹಾಲ್ ರೀಚ್ ಆದಮೇಲೆ ಏನಾರು ತಿನ್ನೋಣ ಅಂದ್ಕೊಂಡೆ. ಅಚ್ಚಿಯಾ ಹಿಯರ್ 15-22 ಪಕ್ಕ ಕೇಕ್ ಲ್ಯಾಂಡ್, ಲೆಟ್ ಮಿ ಟ್ರೈ ಸಮ್ಥಿಂಗ್ ಹಿಯರ್. ಹಾಂ ಚಾಕ್ಲೇಟ್, ಓಕೆ. ಇದು ಕೆಳಗಡೆದು ಇದು ಇದು ಕೊಡಿ. ಸರ್ಪ್ರೈಸಿಂಗ್ಲಿ ಪ್ಲ್ಯಾನ್ ಬಿ ವರ್ಕ್ ಆಯಿತು. ಪ್ರೀತಮ್ ಇಸ್ ಕಮಿಂಗ್ ಟು ಕೋರಮಂಗಲ ಮಾಲ್ ಆ್ಯಂಡ್ ವಿ ಆರ್ ಸಮ್ 5-6 ಮಿನಿಟ್ಸ್ ಅವೇ. ಆ್ಯಂಡ್ ಯಾ ಐಮ್ ಗನ್ ಐ ಗೆಟ್ ಹಿಮ್ ಫುಟ್ ವೇರ್. ಫೈನಲಿ ಐ ಆಮ್ ಹಿಯರ್ ಬ್ರೋ. ಎಂಟರ್ ವೆಸ್ಟ್ ಸೈಡ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್, ದ ಟಾಪ್ಸ್ ಆಗಿರ್ಬೋದು, ಆಲ್ ದಟ್. ಶುಡ್ ಐ ನೀಡ್ ಟು ಗೋ ಇನ್? ರೀಸೆಂಟಾಗಿ ಬೇರೆ ಅಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ, ಲೈಕ್ ನೋ. ಆ್ಯಂಡ್ ಇಲ್ಲೇ ಇದೆ ಬ್ರಿಕ್ಕಿನ್ ಸ್ಟಾಕ್, ಇಲ್ಲೇ ಇದೆ. ಆ್ಯಂಡ್ ಪ್ರೀತಮ್ ಕರೆಕ್ಟಾಗಿ ಬಂದಿದ್ದಾನೆ ಬ್ಯಾಕೆಟ್ಟಿಂದ. ಸೊ ಬ್ಯಾಕೆಟ್ಟಿಂದ ಹಿಂಗೆ ಬರ್ತಾನೆ ಅವನೀಗ. ಸೊ ವಿಲ್ ಮೀಟ್ ಹಿಯರ್ ಆ್ಯಂಡ್ ಈಗ ಪರ್ಚೇಸ್ ಹಿಯರ್. ರೋಮ ಅನ್ಕೋತಾ ಇದ್ದೀನಿ ಸ್ಟಾರ್ ಬಕ್ಸ್ ಪಕ್ಕನೇ ನಿಂತ್ಕೊಂಡು. ಯಾ ಚೆಕ್ ಮಾಡ್ತಾ ಇದ್ದೀನಿ. ಇಟ್ಬಿಟ್ಟಿದ್ದೀನಿ, ಒಂದು ಬಂದ ತಕ್ಷಣ ಹಿ ಶುಡ್ ಟ್ರೈ ದಿಸ್ ಆ್ಯಂಡ್ ಶುಡ್ ಗೆಟ್ ಇನ್ ದ ಕಲರ್, ಲೈಕ್ ವಿಚ್ ಒನ್ ಹೀ ಲೈಕ್ಸ್. ವೇಟಿಂಗ್ ಫಾರ್ ಹಿಮ್. ವೆಲ್ಕಮ್, ಚೆಕ್ ಮಾಡು ನಿನ್ನ ಪಾದಗಳನ್ನು, ಹಾಕು ರೆಡಿಯಾಗಿದೆ, ಹಾಕು ಬೇಗ. ಕಲರ್ಸ್ ನೀನು ಸೆಲೆಕ್ಟ್ ಮಾಡ್ಕೊ, 38 ನಿನ್ನ ಸೈಜ್ ಅಂದ್ಕೊಂಡಿದ್ದೀನಿ, ಅವತ್ತು ಚೆಕ್ ಮಾಡಿದ್ದೆ. ಶಾಕಿಂದ ಆಚೆ ಬಂದು ಟ್ರೈ ಮಾಡಿ ಗುರು. ಹೂ ಏನಷ್ಟಿಲ್ಲ, ಬ್ಲ್ಯಾಕಾ, ವೈಟಾ, ಬ್ರೌನಾ, ಆಮೇಲೆ ಅಥವಾ ಈ ಪ್ಯಾಟ್ರನ್. ಈ ಪ್ಯಾಟ್ರನ್ ಏನಷ್ಟು ಬೇಡ, ಇದೇ ಚೆನ್ನಾಗಿರುತ್ತೆ. ಕರೆಕ್ಟಾ, ಇನ್ನೊಂದು ಸೈಜ್ ದೊಡ್ಡದು ಬೇಕಾ? ಮಾಡೋಕ್ಕಾಗಲಿಲ್ಲ, ಬಂದ ತಕ್ಷಣ ಹಿಂಗೆ ವೆಲ್ಕಮ್ ಅಂತ ಜೋರಾಗಿ ಏನೋ ನಂದೇ ಸ್ಟೋರು ಅನ್ನಂಗೆ ವೆಲ್ಕಮ್ ಮಾಡಿದೆ. ಏನು ಚೆಕ್ ಮಾಡಿದ್ದೀಯಾ ಪ್ರೀತಾ? ಥ್ಯಾಂಕ್ ಯು. ತಗೊಳ್ಳ, ತಗೋ, ಸ್ಮೈಲ್ ಕೊಡಬೇಡ ಪ್ರೀತಮ್, ಫೇಕ್ ಸ್ಮೈಲ್ ಅಂತ ಗೊತ್ತಾಗ್ತಿದೆ. ಗೆಸ್ಸಲ್ಲಿ ನಂಗೆ ಏನು ಕೊಡಿಸ್ತೀಯ ನೋಡು. ಏ ಸುಮ್ಮನೆ ಅಂತಾರೆ, 3-20 ಆ ಥರ ಏನಾದ್ರು ಇರುತ್ತೆ. ಏರ್ ಬ್ಯೂಟಿ ಲಾಂಚ್ ಆಗಿದೆ ಅಲ್ಲ, ಸ್ಟ್ರೈಪ್ಸ್ ಮೇ ಬಿ ಇಲ್ಲ, ಅದು ಇಲ್ವೇನೋ. ಅದು ನೈಕ್, ನೈಕ್ ಸ್ಟ್ರೈಪ್ಸು, ಸ್ಟ್ರೈಪ್ಸು. ಓ ಡೈಸನ್ ಇದೆಯಾ ಇಲ್ಲಿ? ಪ್ರೀತಮ್ ಕಮಾನ್, ನಾವ್ ಇಟ್ಸ್ ಯೋರ್ ಟರ್ನ್. ಬ್ಲೂ ಕಲರ್ ಡೈಸನಾ? ಅದೇನೆ ಕಿವಿನೇ ಕೇಳಿಸ್ತಿಲ್ಲ ನಂಗೆ ಬಿಡ್ತಾವನೆ. ಯಾರು ಡೈಸನ್ ಗಿಫ್ಟ್ ಮಾಡಿದ್ರೆ ಬ್ಲೂ ಕಲರೇ, ಓಕೆನಾ? ದೀಪಿಕಾ ಪಡ್ಕೊಂಡೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬ್ಲೂ ಕಲರ್ ಡೈಸನ್ ಇಟ್ಕೊಂಡು ದೀಪಿಕಂದು, ಅದೇ ಬ್ಲೂನೇ ಬೇಕು ಆಯ್ತಾ? ರಾಯಲ್ ಬ್ಲೂನೋ ಏನೋ ಅದು ಕೇಳ್ಕೊಂತಾನೆ ಇಲ್ವಲ್ಲ. ಲೈಕ್ ಡನ್, ಅಲ್ಲೋಗಿ ಇಲ್ಲಿ ಬಂದು ಆಲ್ ದಟ್ ಆ್ಯಂಡ್ ಇಲ್ಲಿ ಅದಕ್ಕೆ ಇಲ್ಲಿ ನಾಗಾಸಲ್ಲಿ ಸ್ವಲ್ಪ ಊಟ ಥರನೇ ಮಾಡ್ತೀನಿ, ನಾನು ಕೆ ಎಫ್ ಸಿ ಬೇಡ ಅಂತ ಅಂದೆ. ಸೊ ಅದಕ್ಕೆ ಐ ಗೆಟಿಂಗ್ ಅ ಮಿನಿ ಆಂಧ್ರ ಪ್ಲ್ಯಾಟರ್.
ಹತ್ರನೇ ಡೆಕಥ್ಲಾನ್ ಇತ್ತು. ಸೊ ವಿ ಕೇಮ್ ಹಿಯರ್. ಐ ಗಾಟ್ ದಿಸ್ ಸ್ವಿಮ್ಮಿಂಗ್ ಶಾರ್ಟ್ಸ್. ಯಾ, ದಿಸ್ ಇಸ್ ಆರ್ ನೆಕ್ಸ್ಟ್ ಡೇ. ಆ್ಯಂಡ್ ನೆನ್ನೆ ನಾವು ಮಾಲಿಂದ ಹೊರಟ್ವಿ, ಫುಲ್ ಮಳೆ. ಕರೆಕ್ಟಾಗಿ ನಾವು ಹೊರಟಿ ಒಂದಿಷ್ಟು ದೂರ ಹೋಗಿದ್ದೀವಿ ಅಷ್ಟೇ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಜೊತೆಗೆ ಟ್ರಾಫಿಕ್ ಆಲ್ ದಟ್ ಮನೆಗೆ ಬರೋಷ್ಟ್ರಲ್ಲಿ ಸಾಕಾಗ್ಬಿಡ್ತು. ಆ್ಯಂಡ್ ಐ ಡೋಂಟ್ ನೋ ಹೌ ಐ ಪ್ರೊಟೆಕ್ಟೆಡ್ ದಿಸ್ ಕವರ್ ಆ್ಯಂಡ್ ಆಲ್ ದ್ಯಾಟ್. ಸೊ ಬಿಕಾಸ್ ಅಷ್ಟು ಜೋರು ಮಳೆ ಬರ್ತಿತ್ತು, ಹೆಂಗೋ ಎಲ್ಲ ಕವರ್ ಮಾಡಿ ನಾನು ಟೋಟ್ ಬ್ಯಾಗ್ ತೊಗೊಂಡೋಗಿರೋದ್ರಲ್ಲಿ ಇಟ್ಕೊಂಡು ಎಲ್ಲ ಬಂದೆ. ನೆನ್ನೆ ಬಂದು ಇಲ್ಲಿ ಮಾತಾಡೋಕ್ಕಾಗಲಿಲ್ಲ, ವಾಟ್ ಐ ಗಾಟ್ ಅಂತ ತೋರ್ಸೋಕ್ಕಾಗಲಿಲ್ಲ ಅಲ್ಲ. ಸೊ ವಿ ಗಾಟ್ ಬ್ರಿಕ್ ಇನ್ ಸ್ಟಾಕ್, ನೋಡಿರ್ತೀರ ಅದು. ಪ್ರೀತಮ್ ಸ್ಟಾಕ್ ಆ್ಯಂಡ್ ಪ್ರೀತಮ್ ಸೆಲೆಕ್ಟೆಡ್ ದಿಸ್ ಕಲರ್. ಲೈಕ್ ಇದರಲ್ಲಿ ಟ್ಯಾನ್ ಕಲರ್ ಇತ್ತು, ಬ್ರೌನ್ ಇತ್ತು, ಒಂಥರ ನೂಡ್ ಕಲರ್ ಇತ್ತು, ಆ್ಯಂಡ್ ಬ್ಲ್ಯಾಕ್ ಇತ್ತು, ವೈಟ್ ಇತ್ತು. ಇಷ್ಟು ನಾನು ತೆಗ್ಸಿದ್ದೆ. ಇದು ಅವರ ಸಿಗ್ನೇಚರ್ ಕಲೆಕ್ಷನ್, ಅಂದರೆ ಬ್ರಿಕಿನ್ ಸ್ಟಾಕ್ ಅವರ ಸಿಗ್ನೇಚರ್ ಇದಂತೆ. ಸೊ ಇದೊಂಥರ ಗ್ರೀನ್, ಒಂಥರ ಖಾಕಿ ಗ್ರೀನು ಇಲ್ಲ, ತುಂಬ ಇದಿಲ್ಲ. ದಿಸ್ ಇಸ್ ಆಲ್ಸೋ ನೈಸ್. ಸೊ ಇದು ಮೇಲಿಟ್ಟಿದ್ರು, ಲಾಸ್ಟಲ್ಲಿ ನೋಡ್ದೆ ಪ್ರೀತಮ್ ಇದು ಇದೇನು ಇದ್ಯಾವುದು ಅಂದರೆ ಇದು ಅದೇ ಸೇಮ್, ಬಟ್ ಇದು ನಮ್ಮ ಸಿಗ್ನೇಚರ್ ಕಲೆಕ್ಷನ್ ಥರ, ಸಿಗ್ನೇಚರ್ ಲುಕ್ ಇದು ಅಂತ ಅಂದ. ಕೊನೆಗೆ ಅವ್ನಿಗೆ ಇದೇ ಇಷ್ಟ ಆಯಿತು. ಸೊ ಇದೇ ತೊಗೊಂಡ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇ ಸೆಲೆಕ್ಟೆಡ್ ದಿಸ್ ಆ್ಯಂಡ್ ಐ ವಾಸ್ ಲೈಕ್ ಓಕೆ. ಆ್ಯಂಡ್ ನಾನು 38-39 ಇರ್ಬೋದು ಒಂದು ಸೈಜ್ ಅಂದ್ಕೊಂಡಿಲ್ಲ, ಇಟ್ ವಾಸ್ 40. ಏನಾರು ನಾನು ಸರ್ಪ್ರೈಸಾಗಿ ನಾನೇ ಹೋಗಿ ತಂದಿದ್ರೆ ಎಕ್ಸ್ಚೇಂಜ್ ಮಾಡೋಕ್ಕೆ ಮತ್ತೆ ಹೋಗಬೇಕಾಗ್ತಿತ್ತು. ಸೊ ಈ ಸೈಜ್ ಇಸ್ 40 ಆ್ಯಂಡ್ ಹಿ ಗಾಟ್ ದಿಸ್ ಒನ್. ಸೊ ಇದು ಪಿಕಾಟ್. ಆ್ಯಂಡ್ ನಾನು ಓಕ್ಲೆ ಸ್ಟೋರ್ಗೆ ಹೋಗಿದ್ನಲ್ಲ, ಯಾಕೆ ಮೆತ್ತೆ ಮಾತಾಡ್ತಿದ್ದೀನಿ ಅಂದರೆ ಈಸಿ ಯೋ, ಸೊ ಯಾರು ಕೇಳಿಸ್ಬಿಟ್ರೆ ಅಂತ. ಸೊ ನಾನು ಓಕ್ಲೆ ಸ್ಟೋರ್ಗೆ ಹೋಗಿದ್ದೆ. ಸೊ ಸೀಗ ಮಳೆಯಲ್ಲೆಲ್ಲ ನಿಂದು ಆಗಿಬಿಟ್ಟಿದೆ. ಸೊ ಐ ಗಾಟ್ ದ ಗಾಗಲ್ಸ್. ಸೊ ಇದು ಒಂಥರ ಸನ್ಗೆ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪೋಸ್ಗೆ ಲೈಕ್ ಬೀಚಸಲ್ಲಿ, ಸನ್ಸೆಟ್ಟಲ್ಲಿ, ಸೈಕ್ಲಿಂಗ್ಗೆ, ಸ್ಪೋರ್ಟ್ಸ್ ವೇರ್ ಥರ ಇದು. ಬಟ್ ಆದರೂ ಇಲ್ಲ, ನನಗೆ ಇದು ಬೇಕು ಇರಲಿ ಅಂತ ಅಂದೆ. ಆ್ಯಂಡ್ ಅವ್ರು ಎಕ್ಸ್ಚೇಂಜ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೋಡೋಣ. ನಾನು ಇದು ನಾನು ಅವ್ರಿಗೆ ಕೊಟ್ಟಮೇಲೆ ಇಫ್ ಯು ವಾಂಟ್ ಟು ಎಕ್ಸ್ಚೇಂಜ್ ದೆನ್ ವಿ ವಿಲ್ ಡೂ ಇಟ್. ಆ್ಯಂಡ್ ದಿಸ್ ಇಸ್ ಹೌ ದ ಪ್ಯಾಕೇಜಿಂಗ್ ಈಸ್. ಸೊ ಈ ಥರ ಇದೆ, ಬಾಕ್ಸ್ ಇಸ್ ಹಿಯರ್. ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಎಲ್ಲ ಲೈಕ್ ಈ ಏಪ್ರಿಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. Box. Yeah, this is the shade. This is how it is. So ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ಸೊ ಈ ಥರ ಪ್ರೀತಮ್ ಹತ್ರ ಇಲ್ಲ. ಆ್ಯಂಡ್ ಇದು ನೋಡಿದಾಗಲೇ ನನಗೆ ಲಕ್ಸ್ ಫೀಲಿಂಗ್ ಬಂತು, ಒಂಥರ ಎಲ್ ವಿ ಮತ್ತು ಒಂಥರ ಆ ಬ್ರ್ಯಾಂಡ್ಸ್ ಅವರೆಲ್ಲ ಹೆಂಗೆ ಮಾಡ್ತಾರೆ ಆ ಥರ. ಆ್ಯಂಡ್ ಸ್ಟೋರ್ ಅವರು ಕೂಡ ಇದು ಚೆನ್ನಾಗಿದೆ ಆಲ್ ದಟ್ ಅಂತ ಅವರು ಸಜೆಷನ್ ಮಾಡಿದ್ರು. ಆ್ಯಂಡ್ ಪ್ರೀತಮ್ ಫೇಸ್ ಆ್ಯಂಡ್ ಇಸ್ ಫೋರ್ ಹೆಡ್ ಇಸ್ ಟೂ ಬ್ರಾಡ್, ಸೊ ಇಟ್ ಲುಕ್ಸ್ ಗುಡ್. ಆ್ಯಂಡ್ ಇದು ಆಫ್ ಆನ್ ಆ್ಯಂಡ್ ಆಫ್ ಎರಡು ಯೂಸ್ ಮಾಡ್ಬೋದು. ಲೈಕ್ ಸ್ಪೋರ್ಟ್ಸ್ ಅಂದರೆ ಬರೀ ಸ್ಪೋರ್ಟ್ಸ್ಗೆ, ಲೈಕ್ ರೈಡ್ಸ್ಗೆ ಯೂಸ್ ಮಾಡೋಂಗಿಲ್ಲ, ಕ್ಯಾಶುವಲ್ ಆಗಿ ಹೇಳಿದಂಗೆ ಎರಡು ಕುಡ್. ಇಟ್ಸ್ ನೈಸ್ ಅಂತ ಅಂದರು. ಸೊ ಐ ವಾಚ್ ದಿಸ್ ಒನ್. ಆ್ಯಂಡ್ ಈ ಬ್ರ್ಯಾಂಡ್ಸು, ಇದು ಬ್ರಿಕಿನ್ ಸ್ಟಾಕ್ ಆಗಿರ್ಬೋದು, ಇದು ಆಗ್ಬೋದು, ಇಟ್ಸ್ ದೀಸ್ ಆರ್ ಲೈಕ್ ಪ್ರೀಮಿಯಮ್ ಬ್ರ್ಯಾಂಡ್ಸ್. ಆ್ಯಂಡ್ ನಾಟ್ ಈವನ್ ಅ ಸಿಂಗಲ್ ಪರ್ಸೆಂಟ್ ಡಿಸ್ಕೌಂಟ್. ಆ್ಯಂಡ್ ಐ ಪೇಡ್ ಫುಲ್ ಅಮೌಂಟ್ ಫಾರ್ ದಿಸ್. ಆ್ಯಂಡ್ ಐ ಲೈಕ್ ಇಟ್. ಇದರಲ್ಲಿ ಬ್ಲೂ ಮತ್ತು ಗ್ರೀನ್ ಶೇಡ್ ಇತ್ತು, ಇನ್ನೊಂದು ಬ್ಲೂ ಶೇಡ್. ಸೊ ಬ್ಲೂನೇ ಬೇಕಂತ ಅಂದ್ಬಿಟ್ಟು ತಗೊಂಡು ಬಂದೆ. ಇದಂತೂ ಒಂದು ಫುಲ್ ಅಂದರೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಯಾ, ಐ ಎಮ್ ಎಕ್ಸೈಟೆಡ್ ಟು ಗಿವ್ ದಿಸ್. ಯಾ, ಫೈನಲಿ ಐ ಗಾಟ್ ದಿಸ್ ಟೂ. ಇದನ್ನು ನಾನು ಸರ್ಪ್ರೈಸ್ ಮಾಡಿದ್ರೆ ಇನ್ನೂ ಶಾಕ್ ಆಗ್ತಿದ್ದೇನೋ, ಬಟ್ ಇದು ಒಂಥರ ಹಂಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ನಾನು ಯಾವಾಗಲೂ ತೊಗೊಂತಿದ್ದಲ್ಲ, ಹಂಗಾಗಿ ಇದಂತೂ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅಂದ್ಕೋತೀವಿ, ಗೊತ್ತಿಲ್ಲ. ಯಾ, ಇದೆರಡರ ಜೊತೆಗೆ ಹ್ಯಾವ್ ಆರ್ಡರ್ಡ್ ಸಮ್ ಥಿಂಗ್ಸ್ ಫಾರ್ ಹಿಮ್ ಆ್ಯಂಡ್ ಇಟ್ಸ್ ಡೆಲಿವರ್ಡ್. ನಾನು ಹೇಳ್ತಿದ್ದಲ್ಲ, ಒಂದು 5-6 ಏನಾದರೂ ನಾನು ಗಿಫ್ಟ್ ಕೊಡಬೇಕಂತ. ಸೊ ಒನ್ ಈಸ್ ದಿಸ್ ಕಾಫಿ. ಸೊ ಹೀ ಈಸ್ ಅ ಕಾಫಿ ಪರ್ಸನ್, ನಿಮ್ಮೆಲ್ಲರಿಗೂ ಗೊತ್ತು, ಹೇಳಿದ್ದೀನಿ ವಿಡಿಯೋದಲ್ಲಿ ಆನ್ ಆ್ಯಂಡ್ ಆಫ್ ಹೇಳ್ತಿರ್ತೀನಿ. ಸೊ ಅದಕ್ಕೇ ಐ ಆರ್ಡರ್ಡ್ ಇಂಪಲ್ಸ್ ಕಾಫಿ ಫಾರ್ ಹಿಮ್. ದಿಸ್ ಈಸ್ ಇನ್ ದ ಫ್ಲೇವರ್ ಮೋಕಾ, ಮೋಕೆ ಪೆ ಚೋಕಾ ಅಂತ. ಸೊ ಇದು ವಾಟ್ ಐ ಥಿಂಕ್ ಎಕ್ಸ್ಪ್ರೆಸ್ಸು ಆ ಥರ ಏನು ಅನಿಸುತ್ತೆ, ಸ್ವಲ್ಪ ಸ್ಟ್ರಾಂಗ್ ಇದು. ಸೊ ಆ್ಯಂಡ್ ವೆನಿಲ್ಲಾ ಫ್ಲೇವರ್ ಇದರಲ್ಲಿ ಆರ್ಡರ್ ಮಾಡಬೇಕು ಇಂಪಲ್ಸ್ ಕಾಫೀಸಲ್ಲಿ ಅಂತಿತ್ತು ನನಗೆ. ಕೊನೆಗೆ ನಾನು ಕುಡಿತೀನಿ ಇಲ್ಲ ತಾನೆ, ಅವನಿಗೊಂಥರ ಸ್ಟ್ರಾಂಗ್ ಎಕ್ಸ್ಪ್ರೆಸ್ಸು ಆ ಥರ ಇಷ್ಟ. ಅದಕ್ಕೆ ಮೋಕೆ ಪೆ ಚೋಕಾ ಆ್ಯಂಡ್ ರಾತ್ ಕಿ ರಾಣಿ ಎಕ್ಸ್ಪ್ರೆಸ್, ಓಕೆ, ಇದೆರಡು ಆರ್ಡರ್ ಮಾಡಿದೆ ಕಾಂಬೋಲಿ. ಕಾಫೀಸು ಇನ್ಸ್ಟೆಂಟ್ ಕಾಫೀಸೇ, ಬಟ್ ಇದು ಹಿಂಗೆ ಕಾಫಿ ಬೀನ್ಸ್ ಹಿಂಗೆ ಕಾಣ್ತಿದೆ ಅಷ್ಟೇ. ಸೊ ಇದು ದಿಸ್ ಬ್ರ್ಯಾಂಡ್ ಈಸ್ ಕ್ರಿಯೇಟೆಡ್ ಬೈ ಅ ಕ್ರಿಯೇಟರ್ ಸಾರಾ. ಸೊ ಇದು ಟ್ರೈ ಮಾಡಬೇಕಂತ ಇತ್ತು ನನಗೆ, ಲೈಕ್ ನಾನು ಕುಡಿಯಲ್ವಲ್ಲ, ಹಾಗಾಗಿ ಪ್ರೀತಮ್ಗೆ ಟ್ರೈ ಮಾಡಿಸ್ಬೇಕಂತ. ಸೊ ಇಂಪಲ್ಸ್ ಕಾಫೀಸಿಂದ ಕಾಫಿ ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ಹಿ ಈಸ್ ಅ ಕಾಫಿ ಪರ್ಸನ್, ಹಿ ಲವ್ಸ್ ಕಾಫಿ ಸೋ ಮಚ್. ಹಿಸ್ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ಕಾಫಿ ಅಂತ ಹೇಳ್ಬೋದು ಹಾಗಾಗಿ. ಆ್ಯಂಡ್ ಅನದರ್ ಒನ್,
ಐ ಆರ್ಡರ್ಡ್ ಅ ಟೀಶರ್ಟ್, ಲೈಕ್ ಅ ಕ್ಯಾಶುವಲ್ ಟೀಶರ್ಟ್ ಫ್ರಮ್ ಮಿಂತ್ರಾ. ಒಂಥರ ರಿಚುವಲ್ ಅಲ್ವಾ ಬರ್ತ್ಡೇಗೆ ಬಟ್ಟೆ ಆ ಥರ ಗಿಫ್ಟ್ ಕೊಡೋದು, ಹಾಗಾಗಿ ಒಂದು ಎರಡು ಟೀಶರ್ಟ್ ಇರಲಿ. ಇನ್ನೇನು ನನಗೆ ಐದಾರು ಗಿಫ್ಟ್ಸ್ ಮಾಡಬೇಕಂದ್ರೆ ಏನು ಏನು ಅಂತ ಯಾಕೋ ಫ್ಲ್ಯಾಶೇ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ಮೈಂಡ್ ವಾಸ್ ಲೈಕ್ ಬ್ಲ್ಯಾಂಕ್. ಅದಕ್ಕೆ ಓಕೆ ಟೀಶರ್ಟ್ ಈಸ್ ಅ ಬೆಸ್ಟ್ ಆಪ್ಷನ್ ಬಿಕಾಸ್ ಈ ಶಾಪ್ಡ್ ಶರ್ಟ್ಸ್, ಈ ಶಾಪ್ಸ್ ಲಾಟ್ ಆಫ್ ಶರ್ಟ್ಸ್ ಫಾರ್ ಹಿಸ್ ಬರ್ತ್ಡೇ. ಸೊ ಟೀಶರ್ಟ್ ಶಾಪ್ ಮಾಡಿರಲಿಲ್ಲ. ಓಕೆ ಫೈನ್, ಲೈಕ್ ಎಕ್ಸ್ಪ್ರೆಸ್ ಡೆಲಿವರಿ ಥರ ಟೂ ಡೇಸಲ್ಲಿ ಡೆಲಿವರಿ ಆಪ್ಷನ್ ಯಾವುದಿದೆ ಅದಕ್ಕೆ ಆರ್ಡರ್ ಮಾಡಿದೆ. ಥರ ಲೈಟ್ ಎಲ್ಲೋ ಈ ಥರ ಇದೆ, ಚೆನ್ನಾಗಿದೆ. ಸೊ ಅವನಿಗೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದುಬಿಟ್ಟು ಜಾಕ್ ಆ್ಯಂಡ್ ಜಾನ್ಸ್ದು, ಇದು ಬಂದು ಆರ್ಡರ್ ಮಾಡಿದೆ ಟೀಶರ್ಟ್. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಒನ್, ಒಂಥರ ಬೇಜ್ ಕಲರಲ್ಲಿ ಈ ಥರ ಮೆಟೀರಿಯಲಲ್ಲಿ ಇತ್ತು, ಒಂಥರ ಸ್ವೆಟರ್ ಮೆಟೀರಿಯಲಲ್ಲಿ ಲಿವೈಸ್ದಿದ್ದು. ಸೊ ಲಿವೈಸ್ದು ಮತ್ತು ಜಾಕ್ ಆ್ಯಂಡ್ ಜಾನ್ಸ್ದು ಒಂದೊಂದು ಟೀ ಶರ್ಟ್ ಆರ್ಡರ್ ಮಾಡಿದೆ. ನನಗೆ ಯಾಕೋ ಇದು ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ಕ್ಯಾಶುವಲ್ ವೇರ್ ಥರ ಇರಲಿ ಬಿಡು, ಈ ಥರ ಅವನ ಹತ್ರ ಇಲ್ವಲ್ಲ ಈ ಪ್ಯಾಟ್ರನ್ ಮೆಟೀರಿಯಲ್ ಆ್ಯಂಡ್ ಆಲ್ ದಟ್ ಅಂತ. ಸೊ ಇದೆರಡು ಆರ್ಡರ್ ಮಾಡಿದೆ. ಈಗ ವಿ ಹ್ಯಾವ್ ಅ ವರ್ಕ್ ಅಪಾರ್ಟ್ ಫ್ರಮ್ ಬ್ರಿಕಿನ್ ಸ್ಟಾಕ್, ವಿ ಶುಡ್ ಪ್ಯಾಕ್ ದಿಸ್ ಗಿಫ್ಟ್ ಪ್ಯಾಕಿಂಗ್. ಸೊ ಎರಡು ಟೀ ಶರ್ಟು ಮತ್ತು ಕಾಫಿ ಮತ್ತು ಇದು ಗ್ಲಾಸ್ ಆ್ಯಂಡ್ ಗ್ಲಾಸ್, ಇದಿಷ್ಟು ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು ನಾನು. ಸೊ ಈಗ ಅದಕ್ಕೆ ಹಿಂಗೆ ರೆಡಿ ಆಗಿರೋದು ಬಿಕಾಸ್ ಇನ್ನೇ ನಾಳೆ ನಾಡಿದ್ದೆ ಹಿಸ್ ಬರ್ತ್ಡೇ. ಸೊ ದಟ್ ವಿಲ್ ಗೋನ್ ಅಪ್. ಸೊ ಲಾಸ್ಟ್ ಟೈಮ್ ನಾನು ಗಿಫ್ಟ್ ರ್ಯಾಪ್ ಮಾಡಿಸಿದ್ನಲ್ಲ ಆ್ಯನಿವರ್ಸರಿಗೆ, ಅವ್ರ ಹತ್ರನೇ ಹೋಗಿ ಬಾಕ್ಸಸ್ ಹೆಂಗಿದ್ರು ಅದೇ ಬಾಕ್ಸಸ್ ಇದೆ, ಒಂದು ಫೋರ್ ಬಾಕ್ಸಸ್ ಥರ ಮಾಡಿಸ್ತೀನಿ, ನಾಟ್ ಫೋರ್, ಒನ್ ಟೂ ತ್ರೀ ಬಾಕ್ಸಸ್ ಅಷ್ಟೇ, ಬಿಕಾಸ್ ಬ್ರಿಕಿನ್ ಸ್ಟಾಕ್ ಎಲ್ಲ ಪ್ಯಾಕ್ ಮಾಡಿಸಿದ್ರೆ ವೇಸ್ಟ್, ಆಲ್ರೆಡಿ ಅವನೇ ಬಂದು ತೊಗೊಂಡಿರೋದು. ಸೊ ಸನ್ಗ್ಲಾಸ್, ಕಾಫಿ ಮತ್ತು ಇದೆ ಟೀ ಶರ್ಟ್ ಒಂದೇ ಪ್ಯಾಕೇಜ್ ಮಿಂತ್ರಾಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಸ್ಬೇಕು. ಈಗ ಅದಕ್ಕೆ ಐ ಆಮ್ ರೆಡಿ. ಯಾ ನಾವ್ ಕಮ್, ಲೆಟ್ಸ್ ಗೋ, ವಿ ವಿಲ್ ಡು ಗಿಫ್ಟ್ ಪ್ಯಾಕಿಂಗ್ ಟುಗೆದರ್. ಇದು ಬೇಡವೆ ಕಲ್ ಕಲರ್ಸು ತುಂಬ ಚೆನ್ನಾಗಿ ಇದೆ ಇರಲ್ಲ, ಅಥವಾ ಇದು ಆರ್ಟ್ ಆರ್ಟ್ ಇರಲ್ಲ, ಇದೆ ಹಾಕ್ಸು ಅವ್ರಿಗೆ ಹೆಂಗೋ ಇದೆಲ್ಲ ನೋಡಿದ್ರೆ ಆಗಲ್ಲ. ಅದನ್ನ ಹೇಳಿದ್ ಪಿಂಕ್ ಆರ್ಟ್ ಹಾಕ್ಸ್ಬಿಟ್ರಂತೂ ಇನ್ನೂ ತಲೆ ಇದಾಗ್ಬಿಡುತ್ತೆ, ಏನಿಲ್ಲ ಕಿತ್ತರ್ದು ಬಿಸಾಕ್ತಾನೆ. ಗುಡ್ ಮಾರ್ನಿಂಗ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ, ನೋ ಒನ್ ಡೇ ಆದಮೇಲೆ ನಾಳೆ ಪ್ರೀತಮ್ ಬರ್ತ್ಡೇ ಆ್ಯಂಡ್ ಮಿಡ್ ನೈಟ್ ಸೆಲೆಬ್ರೇಟ್ ಮಾಡಬೇಕು, ಗಿಫ್ಟ್ಸ್ ಎಲ್ಲ ಕೊಡಬೇಕು ಆ ಥರ ಅಂದ್ಕೊಂಡಿದ್ದೆ. ಬಟ್ ಫಾರ್ಚುನೇಟ್ಲಿ ವಿ ಆರ್ ಗೋಯಿಂಗ್ ಔಟ್, ಲೈಕ್ ನಾವು ನಿಜವಾಗ್ಲೂ ಬುಕ್ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಔಟ್ ಆಫ್ ಬ್ಯಾಂಗ್ಳೂರ್ ಹೋಗೋದಕ್ಕೆ ಆಗಿರಲಿ ಅಥವಾ ಬ್ಯಾಂಗ್ಳೂರಲ್ಲಿ ಸ್ಟೇಕೇಶನ್ಗೆ ಆಗಲಿ, ಯಾವುದು ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಹೋಗಬೇಕು ಅಂತ ಇತ್ತು, ಯಾಕೆ ಅಂದರೆ ನಮ್ಮ ಆ್ಯನಿವರ್ಸರಿಗೆ ಆ್ಯಕ್ಚುಲಿ ಹೋಗ್ಬೇಕು ಅಂದ್ಕೊಂಡಿದ್ದು. ಆ್ಯನಿವರ್ಸರಿ ಟೈಮಲ್ಲಿ ರಮ್ಯನ ಮದುವೆ, ನಮ್ಮ ಅಮ್ಮ ಎಲ್ಲ ಇದ್ದರು, ಆಗಲಿಲ್ಲ. ಸೊ ಬರ್ತ್ಡೇಗೆ ಪ್ಲ್ಯಾನ್ ಮಾಡೋಣ ಪ್ಲ್ಯಾನ್ ಮಾಡೋಣ ಅಂತ ಇನ್ನೇನು ಟೂ ತ್ರೀ ಡೇಸ್ ಇದ್ದಾಗ ಮೊನ್ನೆ ಲೈಕ್ ಮೊನ್ನೆ ನೈಟ್ ಎಲ್ಲ ಬುಕ್ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಬಟ್ ಒಂದು ಅನ್ಫಾರ್ಚುನೇಟ್ಲಿ ನಮಗೆ 9th ಬುಕ್ಕಿಂಗ್ ಸಿಗಲಿಲ್ಲ. ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಯಾವ ಸ್ಟೇಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಲಿ ಎವ್ರಿಥಿಂಗ್ ವಾಸ್ ಬುಕ್ಡ್. ಸೊ ಅದಕ್ಕೆ ನೆಕ್ಸ್ಟ್ ಡೇ ಸಿಗುತ್ತೆ ಅಂದರು, 10th and 11th. ಸೊ ಓಕೆ ಫೈನ್, 10th and 11th ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನಾವು ನಾಳೆ ಇವತ್ತು ನೈಟ್ ಹೊರಡ್ತಾ ಇದ್ದೀವಿ, ಆಚೆ ಹೋಗ್ತಿದ್ದೀವಿ. ಸೊ ಟುನೈಟ್ ವಿ ಆರ್ ಗೋಯಿಂಗ್, ವಿ ಆರ್ ನಾಟ್ ಟೇಕಿಂಗ್ ಕಾರ್, ವಿ ಆರ್ ಗೋಯಿಂಗ್ ಬೈ ಬಸ್ ಫಾರ್ ದಟ್ ಡೆಸ್ಟಿನೇಷನ್. ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ಇಲ್ಲೆಲ್ಲ ಹೇಳೋದು ಬೇಡ. ಅದಕ್ಕೆ ನನ್ನ ಪ್ಲ್ಯಾನ್ ಏನಂದರೆ, ಈಗೆಲ್ಲ ಫ್ರೆಶ್ ಆಗಿ ಮಧ್ಯಾಹ್ನ ಆಗ್ತಿದೆ, ಇವತ್ತು ಸ್ಯಾಟರ್ಡೇ, ಸಂಡೇ ಇಸ್ ಪ್ರೀತಮ್ ಬರ್ತ್ಡೇ ನಾಳೆ. ಸೊ ಇವಾಗ ಮಧ್ಯಾಹ್ನ ಆಗ್ತಿದೆ ಆ್ಯಂಡ್ ನಾನು ಫ್ರೆಶ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ನೆನ್ನೆನು ಐ ವೆಂಟ್ ಟು ಸಲೂನ್, ಐ ಆಮ್ ಫುಲ್ಲಿ ಪಂಪ್ಡ್ ಆ್ಯಂಡ್ ರೆಡಿ ಟು ಗೋ ಔಟ್ ಆ್ಯಂಡ್ ಫಾರ್ ಹಿಸ್ ಬರ್ತ್ಡೇ ಆ್ಯಸ್ ವೆಲ್. ಸೊ ಈಗ ನನ್ನ ಪ್ಲ್ಯಾನು, ನಾನು ಏನು ತೊಗೊಂಡಿದ್ದೀನಿ ಗಿಫ್ಟ್ ಸನ್ ಗ್ಲಾಸ್ ಅದೆಲ್ಲ ಈಗಲೇ ಕೊಟ್ಬಿಡೋಣ, ಬಿಕಾಸ್ ಐ ಡೋಂಟ್ ನಾಟ್ ಕ್ಯಾರಿ ದಟ್ ಇನ್ ಮೈ ಲಗೇಜ್ ಆ್ಯಂಡ್ ಗಿವ್ ಹಿಮ್ ದೇರ್. ಅದೆಲ್ಲ ಬೇಡ, ಬಿಕಾಸ್ ಅವ್ನು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಇಫ್ ಯು ವಾಂಟ್ ಟು ಪ್ಯಾಕ್ ಪ್ಯಾಕ್ ವಿತ್ ಹಿಮ್ ಲೆಟ್ ಹಿಮ್ ಟೇಕ್ ಆ ಥರ. ಸೊ ಅದಕ್ಕೆ ಈಗ ಥಿಂಕ್ ಟು ಸರ್ಪ್ರೈಸ್ ಹಿಮ್, ಹಂಗಿದ್ರು ಬ್ರಿಕ್ ಇನ್ ಸ್ಟಾಕ್ಸ್ ಅವ್ನ ಮುಂದೆನೇ ತಗೊಳ್ತಿದ್ದೀನಿ. ಸೊ ಆ್ಯಂಡ್ 3 ಗಿಫ್ಟ್ಸ್ ಏನಿದೆ ಇಲ್ಲಿ ಪ್ಯಾಕ್ ಮಾಡಿ ಇಟ್ಸಿದ್ದೀನಿ, 3 ಗಿಫ್ಟ್ಸ್ನ ಕೊಟ್ಬಿಡೋಣ ಅಂತ ಇವಾಗ ಕೊಟ್ಬಿಟ್ಟು. ಐ ವಿಶ್ ಹಿಮ್ ಎನಿ ಹೋ, ಇವತ್ತು ರಾತ್ರಿ ವಿಶ್ ಮಾಡಿದ್ರೇನು, ಎನಿ ಹೋ ವಿಲ್ ಬಿ ಟ್ರಾವೆಲಿಂಗ್ ನೈಟ್. ಸೊ ಅದಕ್ಕೆ ಈಗ ಅದು ನನ್ನ ಪ್ಲ್ಯಾನ್. ಯಾ ಪ್ರೀತಮ್ ಬಾಯಿಲಿ many more happy returns after day. Yeah. So ಬಿಡು ಗೊತ್ತು, ನೋಡ್ಬಿಟ್ಟೆ ತಗೊಂಡಿರೋ ಏನಿರ್ಬೋದು, ಗೆಸ್ಟ್ ಮಾಡೋ ಆನಿವರ್ಸರಿಲು ಅಷ್ಟೇ ಪಟ ಪಟ ಅಂತ ಹಡ್ದಿ ಹಡ್ದಿ ಬಿಸಾಕ್ದೆ. Okay.
ಗೆಸ್ ರಾಂಗ್ ಮಗ್ಗಲ್ಲ, ಒಂದೊಂದೇ ಚಾನ್ಸ್. ನೆಕ್ಸ್ಟ್ ಓಪನ್ ಏನು ಪರ್ಫ್ಯೂಮ್ ಅಲ್ಲ, ಕಾಫಿ. ನಿಮ್ ಫೇವ್ ಯಾವ ಬ್ರ್ಯಾಂಡ್ ಇರ್ಬೋದು ಇದು? ಮೋಕ. ಇನ್ನೂ ಒಂದಿದೆ, ಯಾವ್ದಿರ್ಬೋದು ಇದು ಬ್ರ್ಯಾಂಡ್, ಏನಿರ್ಬೋದು ಗೆಸ್ ಮಾಡು. ನಿಮ್ ಫೇವ್ರೇಟ್ ಕಾಫಿ ಅದು ಗೊತ್ತು, ಇದು ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ವಾ? ಇಂಪಲ್ಸ್ ಕಾಫೀಸ್ ಸಾರದು ಬ್ರ್ಯಾಂಡ್. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತಲ್ವಾ? ನನ್ನ ಬ್ಲಾಗ್ದೆಲ್ಲ ನೋಡ್ತೀನಲ್ಲ ಕ್ರಿಯೇಟರು, ಅವಳದು ತುಂಬ ಫ್ಲೇವರ್ಸ್ ಇತ್ತು, ಸ್ವಲ್ಪ ಸ್ಟ್ರಾಂಗ್ ನೋಟ್ಸ್ ಇದು, ಅದು ಎಕ್ಸ್ಪ್ರೆಸ್ಸೋ ಆ ಥರ. ಅದಕ್ಕೆ ನಿಮ್ಮ ಫೇವ್ರೆಟ್ ಕಾಫಿ ಅಲ್ವಾ, ಅದಕ್ಕೆ ಐ ಗಾಟ್ ಕಾಫಿ. ಪ್ರೀತಮ್ ಫೇಕ್ ಆಗಲಿ ರಿಯಾಕ್ಷನ್ ಮಾಡು, ಫೇಕ್ ಆಗಾದ್ರೂ ಏನು ಇನ್ನೆರಡಿಗೆ ಬಗ್ಗಿ ಬಗ್ಗಿ ಅನದವಾಗಿ. We have two t-shirts. ಚೆನ್ನಾಗಿದೆ ಇದು, ಇದೊಂಥರ ನಾರ್ಮಲ್ ಆಗೆಲ್ಲ, ಎರಡು ಕ್ಯಾಶುವಲ್. ಅದರಲ್ಲಿ ವೈಸು ಇದು. We have another one surprise. ನೀನೇ ಅಷ್ಟೇ ತಪ್ಪ. ಕಿಸ್ತು ಬಿಟ್ಟ ಈಗ ನೋಡಿದ್ದ, ಈಗ ನೋಡಿದ್ದ ಇಲ್ಲ ತಾನು. ನಿಧಾನಕ್ಕೆ ಓಪನ್ ಮಾಡೋಬೇಕಾರೆ ಎಕ್ಸ್ಚೇಂಜ್ ಬೇಕು ಅಂದ್ರೆ ಈಗ ಹೋಗ್ಬೇಕು ನಾವು. ಹಿಂಗೇನಾರು ಇಲ್ಲ, ನಾನು ತಂದಿದ್ದೀನಿ ಎಕ್ಸ್ಚೇಂಜ್ಗೆ, ಹೆಂಗೋ ಪರ್ಮಿಷನ್ ಕೇಳ್ಕೊಂಡು. ಅರ್ಧಕ್ಕೆ ಬೇಡ ಬಾಕ್ಸ್ ಎಲ್ಲ, ಬಟ್ ಚೆನ್ನಾಗಿದೆ ಇದೆ ಅಂತ ನನ್ನೀರು. ಹಾಕು ಇಲ್ಲ, ಅವರು ಅದು ನಿಮ್ಗೆ ಸೂಟ್ ಚೆನ್ನಾಗಿ ಸೂಟ್ ಆಗ್ತಿದೆ. ನೈಸ್, ಕುರುಡನ್ ತರ ಕಾಣ್ತಾ ಇದೆಯಾ? ನಿಂಗೆ ಲೂಸ್ ಟೈಟ್ ಬೇಕಂದ್ರೂ ಸರ್ವಿಸ್ ಮಾಡ್ತಾರೆ, ಬಟ್ ಇದು ಫ್ಲೆಕ್ಸಿಬಲ್ ಅಂತೆ. ಇದು ಓಕೆನಾ? ಏನು ಒಂದು ರಿಯಾಕ್ಷನ್ ಕೊಡು ಪ್ರೀತಮ್. ಯಪ್ಪ ಓಕೆ ಅಷ್ಟೇನಾ? ಯಪ್ಪ ಏನೋ ಇನ್ನೇನಾದ್ರು ಇದೆಯಾನ? ಅಷ್ಟು ದೂರ ಹೋಗಿ ತಂದಿದ್ದೀನಿ, ಅಲ್ಲಿ ಹೋಗಲ್ಲ. ಅವತ್ತು ಯಾವತ್ತೇಳು ಇದನ್ನ ತಗೊಳಕ್ ಹೋಗಿದ್ದೀನ ಕೋರಮಂಗ್ಲಕ್ಕೆ ಬಂದು, ಅಲ್ಲಿಂದ ಕೋರಮಂಗ್ಲ ಹತ್ರನೇ, ಬಟ್ ಯಾರು ಬುಕ್ ಮಾಡ್ಕೊಂತ ಇಲ್ಲ. ಒನ್ ವೇ ನಾಗಾರ್ಜುನ, ಅದ್ರ ಆಪೋಸಿಟ್ ಓಕ್ಲೆ ಸ್ಟೋರ್, ಅಲ್ಲಿ ಮಾತ್ರ ಇಷ್ಟೊಂದು ಕಲೆಕ್ಷನ್ ಇದ್ದಿದ್ದು. ಅಂದ್ರೆ ನ್ಯೂಲಿ ಮ್ಯಾನುಫ್ಯಾಕ್ಚರ್ಡ್ ಈಗ ಏಪ್ರಿಲ್ ಅಲ್ಲಿ. ಅಯ್ಯೋ ಅಲ್ಲಿ ಹೋಗಿದ್ದೆ ಅನ್ಸ್ಲಿಲ್ಲ ನನ್ಗೆ, ಟ್ರಾಫಿಕ್ ಟ್ರಾಫಿಕ್. ಆಮೇಲೆ ಅಲ್ಲಿಂದ ಬುಕ್ಕೇ ಆಗ್ಲಿಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡು. ಆಮೇಲೆ ಎಂತ ದಡ್ಡಿ ಅಂದ್ರೆ, ಹಿಂಗ್ ರೋಡ್ ತಿರುಗಿದ್ರೆ ಚರ್ಚ್ ಸ್ಟ್ರೀಟ್ ತರ ಸಿಗುತ್ತಲ್ಲ, ಅಂಜಿ ರೋಡ್, ಅಲ್ಲೇ ಇದೆ ಬ್ರಿಕಿನ್ ಸ್ಟಾಕ್ಸ್. ಬಟ್ ನಿಂಗೆ ಬರಕ್ ದೂರ ಆಗ್ತಿತ್ತೇನೋ ಅಲ್ವಾ ಅದು? ಆಮೇಲೆ ಅನ್ಕೊಂಡೆ ಚಿಂಟೂಗ್ ಸಿಕ್ಬಿಟ್ಟು ಅವನ ಜೊತೆ ಬರ್ಬೋದಿತ್ತಲ್ಲ ಅಂತ. ನಾನು ನಂಗೆ ಗೊತ್ತಾಗ್ಲಿಲ್ಲ ಅದು ಅಲ್ಲಿ ಪಕ್ಕನೇ ಎಂ ಜಿ ರೋಡ್ ಇದೆ ಅಂತ. ಚೆನ್ನಾಗಿದೆ ಅಲ್ಲ ನನ್ನ ಸೆಲೆಕ್ಷನ್ ಇದ್ರಲ್ಲಿ? ಗ್ರೀನ್ ಎಲ್ಲ ತುಂಬ ಕಲರ್ಸ್ ತುಂಬ ಬೇರೆ ಥರ ಇತ್ತಿಲ್ಲ. ಇದೇ ಅವ್ರು ಹೇಳಿದ್ರು ಆನ್ ಆ್ಯಂಡ್ ಆಫ್ ಹಾಕ್ಬೋದು, ಮಿಕ್ಕಿದೆಲ್ಲ ರೈಡಿಂಗ್ ಥರ. ಇದಾದರೆ ಕ್ಯಾಶುವಲ್ ಆಗೂ ಹಾಕ್ಕೊಬೋದು. ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ಗಿಫ್ಟ್ ಎಕ್ಸ್ಚೇಂಜ್ ಇರಲ್ವಂತೆ ಯೂಶ್ವಲಿ. ನಾನು ನನ್ನ ಹಸ್ಬೆಂಡ್ ಗಿಫ್ಟ್ ಅಂದಿದ್ದಕ್ಕೆ ಎರಡು ದಿನ ಟೈಮ್ ಕೊಡ್ತೀವಿ, ಬಂದಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದೇ ಅವತ್ತೇನೆ ಮೊನ್ನೆ ಅದೇ ಇದು, ಅಲ್ಲಿಂದ ಕೋರಮಂಗ್ಲ ಬಂದಿದ್ದು ನಾನು. ನಾನು 2 ಗಂಟೆಗೆ ನಿಮ್ಗೆ ಕಾಲ್ ಮಾಡಿದಾಗಲೇ ಮಂಡ್ಯಾಗ ಮನೇಲೇ ಇರಲಿಲ್ಲ, ನಾನು ಸುಮ್ಮನೆ ಹೇಳಿ ನನ್ನ ಮನೇಲೇ ಇದ್ದೀನಿ. ನಾನು ಒಳ್ಳೆ ಫೋರ್ ಓ ಕ್ಲಾಕ್ ಅಂಡ್ ಡನ್ ಫಾರ್ ದಿಸ್ ವ್ಲಾಗ್. ಕ್ಯಾಮ್ರಾ ಮುಂದೆ ಹಿಲ್ ನಾಟ್ ರಿಯಾಕ್ಟ್ ಐ ನೋ, ಬಟ್ ಆಫ್ ಕ್ಯಾಮ್ರಾ ಅಟ್ ಲೀಸ್ಟ್ ಹಿ ಫೆಲ್ಟ್ ಹ್ಯಾಪಿ ಅಂಡ್ ಖುಷಿ ಆಯಿತು, ಖುಷಿ ಪಟ್ಟ. ಐ ಆಮ್ ಹ್ಯಾಪಿ ಆ್ಯಂಡ್ ಐಮ್ ಗೋನ್ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಲವ್ ಯು ಗೈಸ್, ಮಿಸ್ ಯು, ಟೇಕ್ ಕೇರ್, ಬೈ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.